ಕೊಂಡ್ರೆ ಒಂದು ನಿಮಿಷ ಗಾಡಿಗಳು ಸಿಸ್ ಬ್ಯಾಂಕಿಂದೆಲ್ಲ ಕಪ್ಪು ಹಣ ತಗೊಂಡ್ಬರ್ತಿದ್ರೆ ಹೇಳಿದಾರ ಬಂದಿದ್ಯಾ ಈಗ ಅಲ್ಲ ಮುಖ್ಯಮಂತ್ರಿಗಳು ಇವೆಲ್ಲಾನು ಬಗ್ಗೆ ಬಗ್ಗೆ ಹೇಳಿದ್ರಲ್ಲ ಕಾಕಾ ಪಾಟೀಲ್ ಫ್ರೀ ಅಂತ ಹೇಳಿ ಕೊಟ್ರ ನೀವೇನಾದ್ರು ಅದನ್ನ ನಾವೆಲ್ಲರ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಕಾಕಾ ಪಾಟೀಲ್ ಫ್ರೀ ಅಂತ ಹೇಳಿದ್ರೆ ಏನ ಕೊಟ್ರ ಏನಾದ್ರು ನೀವ ಇದು ಎಲ್ಲಿ ಹೇಳಾರ್ದನ್ನ ಹೇಳ್ತೇನೆ ಹೇಳ್ತಿದ್ರೆ ಮಹಾದೇವಪ್ಪನಿಗೂ ಫ್ರೀ ಕಾಕಾ ಸಾಹೇಬನಿಗೂ ಫ್ರೀ ನಾನು ಹೇಳ್ತೀವಿ ಒಬ್ಬರಿ ನೀನು ಹೇಳ್ತೀವಿ ಒಬ್ಬರಿ ಸಭಾಧ್ಯಕ್ಷ ಪದೇ ಪದೇ ಚರ್ಚೆ ಆಗ್ತಾ ಇದೆ. ನಾನು ತಮ್ಮ ಮೂಲಕ ಮನೆ ಸದಸ್ಯರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾವಾಗ ಪ್ರಧಾನಮಂತ್ರಿಗಳು ಬಡವರ ಅಕೌಂಟ್ಗೆ 15 ಲಕ್ಷ ಹಾಕ್ತೇನೆ ಅಂತಕ್ಕಂಥದ್ದನ್ನ ಪ್ರೂಫ್ ಕೊಡ್ಲಿ, ಒಂದು ವಿಡಿಯೋ ಕೊಡ್ಲಿ, ಇಲ್ಲ ಅಂತಂದ್ರೆ ಕಡತದಿಂದ ಅದನ್ನ ತೆಗ್ಸಾಕ್ಬೇಕು. ಇಲ್ಲ ಪದೇ ಪದೇ ಒಂದೇ ಸುಳ್ಳನ್ನ ಪದೇ ಪದೇ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಪ್ರೂಫ್ ಕೊಡಿ. 15 ಲಕ್ಷ ಖಾತೆಗೆ ಆಯ್ತೀಗ ಯಶಪಾಲ್ ಅಲ್ಲ ಸೌದಿನ್ ಹರ್ಗರ್ ಪೌಂಚ ಹೋಮ್ ಅಂತ ಹೇಳಿರುವ ನಿಮ್ಮ ಪ್ರಧಾನಮಂತ್ರಿಗಳು ಸೊನ್ನೆ ನೋಡಿ ಎತ್ನಾಳವ್ರೆ, ನೀವು ಯಾರನ್ನೇ ಡಿಫೆಂಡ್ ಮಾಡಿ, ಯಡಿಯೂರಪ್ಪನವ್ರು ಡಿಫೆಂಡ್ ಮಾಡಿ, ಮೋದಿ ಸಾಹೇಬ್ರು ಡಿಫೆಂಡ್ ಮಾಡಿ, ನಿಮ್ಮನ್ನಂತೂ ವಿರೋಧ ಪಕ್ಷದ ನಾಯಕರು ಮಾಡಲ್ಲ. ಪದೇ ಪದೇ ಯಾಕಂದ್ರೆ ಡಿಫೆಂಡ್ ಮಾಡ್ತೀರಿ ಕೊಡ್ರಿ ನಮಗೆ. ನಾವೇ ಕೇಳ್ತೀವಿ ಪ್ರಧಾನಮಂತ್ರಿಗಳಿಗೆ, ನಾವೇ ಕೇಳ್ತೀವಿ. ನಮ್ಮೆಲ್ಲ ತಾಕತ್ತ ಇದ್ ನಮ್ಮ ಪ್ರಧಾನಮಂತ್ರಿ ಕೇಳೋಟ್ಟು ಪ್ರಜಾತಂತ್ರ ಐತಿ. ಆದ್ರೆ ಭಾಷಣದಲ್ಲಿ ಹೇಳಿದ್ದು ಇಡೀ ಪ್ರಪಂಚ ಗೊತ್ತಿದೆ. ಕೇಳ್ರಲ್ಲ ಯತ್ನಾಳವ್ರ, GST ದುಡ್ಡೇ ಕೇಳಕ್ಕಾಗಿಲ್ಲ, ಇದನ್ನೇನ್ ಕೇಳ್ತೀರಿ? ನಮ್ ಕರ್ನಾಟಕಕ್ಕೆ ಬರ್ಬೇಕಾಗಿದ್ದು GST ದುಡ್ಡೇ ಕೇಳಕ್ಕಾಗಿಲ್ಲ, ಇನ್ನು ಬಹಳ ಏನ್ ಧೈರ್ಯದಿಂದ ಕೇಳ್ತೀನಿ ಅಂತ ಪ್ರಧಾನಮಂತ್ರಿಗಳಿಗೆ. ಯಾರಿಗೂ ಇಚ್ಛಾಶಕ್ತಿ ಇಲ್ಲ, GST ರೊಕ್ಕ ಕೇಳಕ್ಕಾಗಿಲ್ಲ ನಿಮ್ಗೆ? ಇಲ್ಲ ಕೊಡಕ್ಕಾಗುತ್ತೋ ಇಲ್ವೋ ಅದಾದ್ರೂ ಹೇಳಿ. ಆಯ್ತು ಅಲ್ಲ ಆಯ್ತು ಕೂತ್ಕೊಂಡ್ಮೆ ನಾನು ಈಗದ್ದು ನಾನು ಎಲ್ಲಿಂದ ತೋರಿಸಿದ್ದೆ ಈಗ ನೀವು ನನ್ನ ಹತ್ರ ಕೇಳಿದ್ರೆ ಗಮ್ಮತ್ತಾಯ್ತು. ಈಗ ನೀವು ಕೂತ್ಕೊಳ್ಳಿ ಹೇಳ್ತೇನೆ ನಾನು. ಈಗ ಕೊಂಡ್ರೆಡ್ಡಿ ಅವರೇ, ಈಗ ವಿಚಾರ ಏನಿದೆ ಅಂತ ಹೇಳಿದೆ ಯಾರು? ನಾನು ನೀನು ಹೇಳಲ್ಲ ಸತ್ಯ ಹೇಳಬಾರ್ದು. ಈಗ ಅಮಿತ್ ಶಾ ಸಾಹೇಬ್ರು ಏನ್ ಹೇಳಿದ್ರು ಮಾಹಿತಿ ದಾಖಲೆ ತಗೊಂಡು ಮಾತಾಡಿ. ಇದು ಭಾಗ್ಯದ ಬಗ್ಗೆ ಮಾತಾಡಿದ್ರು ಸತ್ಯನ ಹೇಳಿದ್ರು. ಕೋನರೆಡ್ಡಿ ಜೀವನದಕ್ಕೂ ಸತ್ಯನ ಹೇಳಿದ್ದಾರೆ. ಮೊದಲು ಕೂಡಿಸಿ ಅವ್ರನ್ನ. ಆಯ್ತು, ಒಂದ್ ಸೆಕೆಂಡ್ ಸದನದ ಸಮಯ. ಸದನದ ಸಮಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.